ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಚಿಕನ್ ಸುಕ್ಕನ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ನೋಡುವ ಬನ್ನಿ. ನಾನಿಲ್ಲಿ ಚಿಕನ್ ಸುಕ್ಕ ಮಾಡಲಿಕ್ಕೆ 1 ಕೆಜಿ ಚಿಕನನ್ನು ಚೆನ್ನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ಮಸಾಲವನ್ನು ರೆಡಿ ಮಾಡುವ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ 2 ಪೀಸ್ ಚಕ್ಕೆ, 3 ಏಲಕ್ಕಿ, 6 ಲವಂಗನ ಹಾಕ್ಕೊಳ್ಳಿ. ಹಾಗೆ 2 ಸ್ಪೂನ್ ಧನಿಯಾ ಕಾಳು, 1/2 ಸ್ಪೂನ್ ಜೀರಿಗೆ, 2 ಎಸಳು ಕರಿಬೇವು, 8 ಎಸಳು ಬೆಳ್ಳುಳ್ಳಿ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. 12 ಬ್ಯಾಡಗಿ ಮೆಣಸು, ಹಾಗೆ 1 ಈರುಳ್ಳಿನ ಹಾಕಿ ಪುನಃ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಇದು ಆಗಿದೆ. ಸ್ಟೋವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇದಕ್ಕೆ ಸಣ್ಣ ತುಂಡು ಹುಳಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. 1/2 ಸ್ಪೂನ್ ಅರಿಶಿನ ಹಾಗೆ 1/2 ಕಡಿ ಕಾಯಿ ತುರಿಯನ್ನು ಗ್ರೈಂಡ್ ಮಾಡಿಕೊಂಡ ಮಸಾಲೆಗೆ ಹಾಕಿ 2 ರೌಂಡ್ ಪಲ್ಸ್ ಮಾಡಿಕೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಇದಕ್ಕೆ 1 ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಳ್ಳಿ. 1 ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಚಿಕನನ್ನು ಹಾಕ್ಕೊಳ್ಳುವ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 15 ನಿಮಿಷ ಬೇಯಿಸ್ಕೊಳ್ಳಿ. ಹದಿನೈದು ನಿಮಿಷ ಆಗಿದೆ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ತರಿ ತರಿಯಾಗಿ ರುಬ್ಬಿಕೊಂಡ ಮಸಾಲನ ಹಾಕ್ಕೊಳ್ಳಿ. ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ. ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಮಸಾಲದಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳಿ. ನೀರೆಲ್ಲ ಡ್ರೈ ಆಗಿದೆ. ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಫಟಾಫಟ್ ಅಂತ ಮಾಡ್ಕೋಬಹುದು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಸುಕ್ಕ. ಚಿಕನ್ ಸಹ ಚೆನ್ನಾಗಿ ಬೆಂದಿದೆ. ಅನ್ನ, ಚಪಾತಿ, ದೋಸೆ, ರೋಟಿ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಇದು. ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದು ಇವತ್ತಿನ ರೆಸಿಪಿ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.